ಗಂಧದಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಈ ನಿಮ್ಮ ದೊಂಬರಕೃಷ್ಣ ಸುರೇಶ್ನ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ಜ್ಞಾಪಕ ಇದೆಯಾ ನನ್ನನ್ನು ಯಾವ ವಯಸ್ಸಿಂದ ನೀವು ಸಿನಿಮಾಗಳಲ್ಲಿ, ಸೀರಿಯಲ್ಸ್ಗಳಲ್ಲಿ, ಟಿ ವಿಲಿ ನೋಡ್ತಾ ಇದ್ದೀರ ಅಂತ? ಯಾಕಂಗ್ ಅಂಗಡಿತಾ ಓಡಿಸ್ಕೊಂಡಿತ್ತಾ ಇದಾರ? ಕರೆಕ್ಟ್ ನೋಡಿ, ಅವ್ರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು. ಇನ್ನು ಕೆಲವರು ಪಾಪ ಅವರು ಈಗೆಲ್ಲ ಹೊಸ ಜನ್ರೇಷನ್ ಯುವಕರು, ನಮ್ಮ ಹಳೆ ಸಿನಿಮಾ ಎಲ್ಲ ನೋಡಿರ್ಲಿಕ್ಕಿಲ್ಲ. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಎಲ್ರಿಗೂ ಗೊತ್ತಾಗಲಿ ಅಂತ ಇವತ್ತು ನಿಮ್ಮ ಮುಂದೆ ನಮ್ಮ ಈ ಗಂಧದ ಗುಡಿ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲಿ ನಾನು ನಿಮ್ಗೆ ಮುಂದೆ ಬಂದು ನನ್ನ ಒಂದು ಜನನಿಂದ ಇವತ್ತರವರೆಗೂ ಏನಾಯಿತು ಅಂತ ನಿಮಗೆಲ್ಲ ವಿವರಿಸಿ ಹೇಳ್ತೀನಿ. ಸ್ನೇಹಿತರೆ, ನಾನು ಬಂದು ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ. ನಮ್ಮ ತಂದೆ ಬಂದಿದ್ದಾನೆ ಎಚ್ ಎಸ್ ಸಿ ನಾಗರಾಜ್ ಅಂತ. ಅವರು ಕರ್ನಾಟಕದ MEI ಫ್ಯಾಕ್ಟ್ರಿ ಅಂತ ಇದೆ, ಮೈಸೂರ್ಸ್ ಸಮಥಿಂಗ್ ಆ ಥರ ಬರುತ್ತೆ, ಅಲ್ಲಿ ಅವರು ಫೋರ್ಮನ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮ ಮದರ್ ಬಂದು ಹೌಸ್ ವೈಫ್. ಸೊ ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ದಾನೆ, ಪುಷ್ ಮಾಡಿ ಭರತನಾಟ್ಯ ಕಲಿಯೋದಕ್ಕೆ, ಆ ಥರದಕ್ಕೆಲ್ಲ ಒಂದು ಆ್ಯಕ್ಟಿವಿಟೀಸ್ಗೆ ನನಗೆ ಎಲ್ಲ ಸೇರಿಸೋರು ಮನೆಯಲ್ಲಿ. ಸೊ ಅದನ್ನು ನಾನು ಸ್ವಲ್ಪ ಎಲ್ಲ ಅವ್ರು ಏನು ಹೇಳ್ತಿದ್ರು ಅದನ್ನೆಲ್ಲ ಟ್ರೈನ್ ಅಪ್ ಮಾಡ್ಕೊಂಡಿದ್ದೆ. ಈಗ ಸ್ಕೂಲಲ್ಲಿ ಓದಬೇಕಾದ್ರೆ ಟ್ಯಾಲೆಂಟ್ಸ್ ಡೇ ಎಲ್ಲ ಬರೋದು, ಆ ಟ್ಯಾಲೆಂಟ್ಸ್ ಡೇಲಿ ನಾನು ಪಾರ್ಟಿಸಿಪೇಟ್ ಮಾಡಿವೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸಸ್ ಎಲ್ಲ ತೊಗೊಳಿವೆ, ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಆ ಥರದ್ದೆಲ್ಲ ತೊಗೊಳಿವೆ. ಒಂಥರ ಹೈಲಿ ಟ್ಯಾಲೆಂಟೆಡ್ ಹುಡುಗ ನಾನು ಚಿಕ್ಕ ವಯಸ್ಸಿನಲ್ಲಿ. ಸೊ ಹೀಗೆ ಇರಬೇಕಾದ್ರೆ ಒಂದು ಸರಿ ಏನಾಯಿತು, ನಮ್ಮ ಒಂದು ಏರಿಯಾ ವಿಜಯನಗರದಲ್ಲಿ ಒಂದು ಡ್ರಾಮಾ ಮಾಡಬೇಕು ಅಂತ ಒಂದು ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಒಂದು ಸತ್ಯ ಹರಿಶ್ಚಂದ್ರ ಡ್ರಾಮಾ ಮಾಡೋಣ ಅಂತ ಅವರೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ರು. ಸೊ ಯಾರೋ ಬಂದು ನನಗೆ ಹೇಳಿದ್ರು ಈ ಥರ ಹಿಂಗೆ ಡ್ರಾಮಾ ಮಾಡ್ತಿದ್ದಾರೆ ಕಣ, ಯಾರೋ ಒಂದು ಹುಡುಗನ ಸೆಲೆಕ್ಟ್ ಮಾಡಿದ್ದಾರೆ, ಸತ್ಯ ಹರಿಶ್ಚಂದ್ರ ಡ್ರಾಮಾ ಮಾಡ್ತಿದ್ದಾರೆ, ಅದು ಮಗನ ಕ್ಯಾರೆಕ್ಟರ್ ಬರುತ್ತೆ ಲೋಹಿತ ಅಶ್ವಿಂದು ಅಂತ ಹೇಳಿದ್ರು. ಸೊ ನನಗೆ ಇಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಆ ಒಂದು ಪಾತ್ರ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಿರೋ ಜಾಗಕ್ಕೆ ಹೋದೆ. ಹೋಗ್ಬಿಟ್ಟು, ಸರ್ ಹಿಂಗೆ ನನಗೆ ಅವಕಾಶ ಕೊಡಿ ಸರ್, ನಾನು ಮಾಡ್ತೀನಿ. ಪಾಪ ಅಲ್ಲಿರೋರೆಲ್ಲ ತುಂಬ ಬೇಜಾರು ಮಾಡ್ಕೊಂಬಿಟ್ರು, ಏನಪ್ಪ ಹುಡುಗ ನೀನು ತುಂಬ ಚೆನ್ನಾಗಿದೆಯಾ, ಬೆಳ್ ಬೆಳಗ್ಗೆ ತೊಂಡೆ ಹಣ್ಣು ಥರ ಚೆನ್ನಾಗಿದೆಯಾ, ಸೊ ನಮ್ಮ ಒಂದು ಪ್ಲೇಗೆ ಕರೆಕ್ಟ್ ಹುಡುಗ ನೀನೇ ಆಗಿದ್ದೆ, ಸೊ ಏನು ಮಾಡೋದು, ಒಂದು ದಿವಸ ಲೇಟಾಗಿ ಬಂದಿದ್ಯಾ, ಬೇರೆಯವ್ರು ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ವಿ, ನೋಡೋಣ ಯಾವ್ದನ್ನು ಫ್ರೆಂಡ್ ಕ್ಯಾರೆಕ್ಟ್ ಇದ್ದರೆ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾನು ಆಯಿತು ಸರ್ ನೋಡಿ ಸರ್ ಹಂಗೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ. ಒಂದು ಸ್ವಲ್ಪ ಒಂದು ವಾರ ಆದಮೇಲೆ ಅವರೇ ಮನೆಗೆ ಬಂದರು, ಮನೆಗೆ ಬಂದು ಬಾಪ್ಪ ನೀನು ಮಾಡಿವಂತೆ ಡ್ರಾಮಾದಲ್ಲಿ ಅಂತ ಹೇಳಿದ್ರು. ನನಗೆ ಖುಷಿ ಆಗೋಯ್ತು, ಏನಪ್ಪ ಇದು ಅಂದ್ಬಿಟ್ಟು ಹೋದೆ. ಹೋದೆ ಅವರು ಸ್ವಲ್ಪ ಸಾಂಗ್ಸು ಮತ್ತು ಡೈಲಾಗ್ ಎಲ್ಲ ಕೊಟ್ಟರು, ಅವ್ರು ಹೇಳ್ಕೊಟ್ರು, ಅದನ್ನೆಲ್ಲ ಮಾಡಿದೆ. ಅದು ಹೆಂಗೆ ಪ್ರೊಸೀಜರ್ ಅಂದರೆ, ಡ್ರಾಮಾ ಬಂದಿದ್ದಾನೆ ಸಂಜೆ ಒಂದು 6:30-7 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಎಲ್ಲ ಇದ್ದು ಬೆಳಗಿನ ಜಾವ 5:00-5:30 ಮುಗಿಯುವಂಥದ್ದು ಡ್ರಾಮಾ. ಫುಲ್ ಟೋಟಲ್ ಸತ್ಯ ಹರಿಶ್ಚಂದ್ರನ ಏನಿದೆ ಪಿನ್ ಟು ಪಿನ್ ಎಲ್ಲ ಒಂದು ವಿವರಣೆ ಇರುವಂಥ ಒಂದು ಪ್ಲೇ ಅದು. ಜಾಸ್ತಿ ಸಾಂಗ್ಸ್ಗಳೇ ಅದರಲ್ಲಿ, ಒಂದು 5-2 ಮಾತಾಯಿತು ಅಂದರೆ ಒಂದು ಸಾಂಗು, ಆ ಥರದ್ದು ಒಂದು ಪ್ಲೇ ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೆಚ್ಚಾಗಿ ಪ್ರಾಕ್ಟೀಸ್ ಬೇಕಾಗಿತ್ತು. ಸೊ ಅಲ್ಲಿ ಡೈಲಿ ನಾನು ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬಂದ ತಕ್ಷಣ ಅಲ್ಲಿ ಹೋಗಿ ಒಂದು 2 ಅವರ್ಸು ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ತಿದ್ವಿ. ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅಂದರೆ ಒಂದು ಬೀದಿ ನಾಟಕ ಇದು, ಅಲ್ಲೇ ಏರಿಯಾದಲ್ಲಿ ಅಣ್ಣಮ್ಮ ಕರೆಸ್ಕೊಂಡಾಗ ಅಥವಾ ಶಿವರಾತ್ರಿಗೆ ಆ ಥರದ್ದು ಒಂದು ಪ್ಲೇಸ್ನಲ್ಲಿ ಅಥವಾ ಇದರಲ್ಲಿ ಡೇಟ್ನಲ್ಲಿ ಒಂದು 3 ಡ್ರಾಮಾ ಮಾಡಬೇಕು ಅಂತಿದ್ರು. ಸೊ ಅಲ್ಲಿ ಮಾಡಿದೆ ನಾನು, ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಆಗಿನ ಕಾಲದಲ್ಲೆಲ್ಲ ನಿಮ್ಗೆ ನೋಡಿರ್ತೀರ ನೀವು, ಒಂದು ಡ್ರಾಮಾ ಮಾಡಬೇಕಾದ್ರೆ ಒಬ್ಬ ಆರ್ಟಿಸ್ಟ್ ಚೆನ್ನಾಗಿ ಮಾಡ್ತು ಅಂದರೆ ಈ ಪ್ರೇಕ್ಷಕರೆಲ್ಲ ಬಂದುಬಿಟ್ಟು ನೋಟೆಲ್ಲ ಮೈಗೆ ಪಿನ್ ಮಾಡಿಬಿಟ್ಟು ಮಾಡೋರು, ಕೆಲವರು 5 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಆ ಥರದ್ದೆಲ್ಲ ಮಾಡೋರು ತುಂಬ ಖುಷಿ ಆಗೋದು, ಚೆನ್ನಾಗಿದೆ ಚೆನ್ನಾಗಿ ಮಾಡಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡೋರು. ಸೊ ಒಂದು ಪ್ಲೇ ಆಯಿತು. ಸೊ ಇನ್ನೊಂದು ಪ್ಲೇ ಬಂತು, ಆ ಟೈಮಲ್ಲಿ ತಿರ್ಗಾ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ವಲ್ಲ, ತಿರ್ಗಾ ಪ್ರಾಕ್ಟೀಸ್ ಮಾಡೋಣ, ನೆಕ್ಸ್ಟ್ ವೀಕ್ ಇದೆ ಡ್ರಾಮಾ ಅಂದ್ಬಿಟ್ಟು ತಿರ್ಗಾ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಏನಾಯಿತು, ನಮ್ಮ ಚಿತ್ರರಂಗದ ಹಿರಿಯ ಕಲಾವಿದರು ಅವರು ಒಂದು ಅಶ್ವಥ್ ನಾರಾಯಣ್ ಅಂತ. ಸೊ ನೀವು ನೋಡಿರ್ತೀರ ಅವ್ರನ್ನ ಸಿನಿಮಾದಲ್ಲಿ ಎಲ್ಲ, ಅವರು ರಾಜ್ಕುಮಾರ್ ಅವ್ರ ಸಿನಿಮಾಗಳೆಲ್ಲ ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಹೆಚ್ಚಾಗಿ ಅವರು ಈ ಪುರೋಹಿತನ ಪಾರ್ಟು, ಪೂಜಾರಿ ಪಾರ್ಟೆಲ್ಲ ಮಾಡ್ತಿದ್ರು. ಸೊ ಅವರು ಏನೋ ಅಲ್ಲಿ ನಮ್ಮ ಏರಿಯಾಗೆ ಬಂದಿದ್ದರು ಅಂದರೆ ಟೈಮ್ ಪಾಸ್ ಮಾಡ್ಬೇಕಾದ್ರೆ, ನೋಡಿದ್ರು ಇಲ್ಲೆಲ್ಲ ಸೌಂಡ್ ಆಗ್ತಿತ್ತು, ಡ್ರಾಮಾ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಹಿಂಗಿರು ಕಲೆ ನೆಂಟಲ್ವಾ, ನೋಡೋಣ ಯಾರು ಏನಿದ್ದಾರೆ ಅಂದ್ಬಿಟ್ಟು ಬಂದು ನೋಡಿದ್ರು ಅಲ್ಲಿ ನೋಡ್ತಾ ಇದ್ದಾರೆ. ಸೊ ನನ್ನ ಪ್ರಾಕ್ಟೀಸ್ ಮಾಡ್ಬೇಕಾರೆಲ್ಲ ನೋಡಿ ತುಂಬ ಇಂಪ್ರೆಸ್ ಆಗ್ಬಿಡ್ತು ಅವ್ರಿಗೆ, ಕರೆದ್ರು ನನ್ನ ಅಲ್ಲಿ. ಅವ್ರು ಬಂದರು ಅಂದ್ಬಿಟ್ಟು ಸುಮಾರು ಜನ ಬಂದು ಅವ್ರು ಆಟೋಗ್ರಾಫ್ ಎಲ್ಲ ತೊಗೋತಾ ಇದ್ರು, ಸಿನಿಮಾ ನಟರು ಬಂದುಬಿಟ್ಟಿದ್ದಾರೆ ಅಂದ್ಬಿಟ್ಟು ಒಂದು ಕರೆದು ಮಾತಾಡಿಸಿದ್ರು. ಚೆನ್ನಾಗಿ ಮಾಡ್ಸ್ಯಾಕಣೆ ಹುಡುಗ, ಸಿನಿಮಾದಲ್ಲಿ ಮಾಡ್ಸ್ಯಾ ಅಂತ ಕೇಳಿದ್ರು. ನನಗೆ ಖುಷಿ ಆಯಿತು, ನನಗೂ ಅದೇ ಬೇಕಾಗಿತ್ತು.
ಯಾಕೆಂದರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಈ ವಾಲ್ ಪೋಸ್ಟ್ಗಳೆಲ್ಲ ನೋಡಿವೆ. ಅಲ್ಲಿ ರಾಜ್ಕುಮಾರ್ ಅವ್ರ ಪೋಸು ಮತ್ತು ವಿಷ್ಣುವರ್ಧನ್ನು ಶ್ರೀನಾಥ್ ಅವ್ರದ್ದು ಆ ಥರದ್ದೆಲ್ಲ ನೋಡಿದಾಗ ನಾನು ಯಾವಾಗ ಈ ಥರ ಪೋಸ್ಟಲ್ಲಿ ಬರೋದು, ಹಾಂ ಒಂದಲ್ಲ ಒಂದು ದಿವಸ ಬರ್ತೀನಿ ಅಂತ ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿವೆ ನಾನು. ಸೊ ಮುಂದೆ ಟ್ಯಾಲೆಂಟ್ ಇತ್ತಲ್ಲ, ಟಿಂಕ್ ಇತ್ತು ನನ್ನಲ್ಲಿ, ಹಂಗಂಗೆ ಯೂಚುಲಿ ಇದು ಮಾಡ್ತಿದ್ದೆ. ಸೊ ಅವ್ರು ಯಾವಾಗ ಕೇಳಿದ್ರು ಖುಷಿ ಆಯಿತು, ಸರ್ ನಾನು ಮಾಡ್ತೀನಿ ಸರ್, ಕೊಡಿಸಿ ಸರ್ ಅಂತೆಲ್ಲ ಕೇಳಿದೆ. ಆಯಿತಪ್ಪ ನಾಳೆ ಬಾ ನೀನು, ನಾನು ನಿನ್ನನ್ನು ಸ್ಟುಡಿಯೋ ಕರ್ಕೊಂಡೋಗ್ತೀನಿ ಚಾಮುಂಡೇಶ್ವರಿ ಸ್ಟುಡಿಯೋಗೆ, ಅಲ್ಲಿ ವೈ ಆರ್ ಸ್ವಾಮಿಯವರಿದ್ದಾರೆ ಡೈರೆಕ್ಟ್ರು, ಫೇಮಸ್ ಡೈರೆಕ್ಟ್ರು, ಅವ್ರನ್ನ ಮೀಟ್ ಮಾಡಿಸ್ತೀನಿ ಬಾ ಅಂತ ಹೇಳಿದ್ರು. ಸರಿ ಸರ್ ಅಂದ್ಬಿಟ್ಟು ಆಯಿತು ಅಂತ ಹೇಳಿದೆ. ಅವರು ಇಂಥ ಕಡೆ ಬಾ ಅಂತೇಳಿದರು, ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಾ ಅಂತೇಳಿದರು. ಸೊ ನಾನು ನಮ್ಮ ಮದರು ಹೋದ್ವಿ. ಹೋದ್ಮೇಲೆ ಅಲ್ಲಿ ಅಶ್ವಥ್ ನಾರಾಯಣ ಅವರಿದ್ದರು, ವೈ ಆರ್ ಸ್ವಾಮಿಯವರಿಗೆ ಪರಿಚಯ ಮಾಡಿಕೊಟ್ರು. ಹುಡುಗ ಸರ್, ಹುಡುಗ ಚೆನ್ನಾಗಿ ಮಾಡ್ತಾನೆ, ಆ್ಯಕ್ಟಿಂಗ್ ಡ್ರಾಮಾದೆಲ್ಲ ಮಾಡ್ತಾನೆ, ನೋಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಅಶ್ವಥ್ ನಾರಾಯಣ್ಗೆ ವೈ ಆರ್ ಸ್ವಾಮಿಯವರು ಬೈದ್ಬಿಟ್ರು. ನನಗೆ ಏನಪ್ಪ ಈ ಥರ ಬೈತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಅವರು ಏನಂತ ಬೈದರು ಅಂದರೆ, ಏ ಬುದ್ಧಿಗಿದ್ದು ಐತನೆಯಾ, ಇಂಥ ಒಳ್ಳೆ ಹುಡುಗನ ಇಟ್ಕೊಂಡು ಇವತ್ತು ಕರ್ಕೊಂಬಂದಿದ್ಯಾ, ಒಂದು ಎರಡು ದಿವಸ ಮುಂಚೆನೇ ಕರ್ಕೊಂಬರೋಕ್ಕಿಲ್ವನೆಯ. ಅದರಲ್ಲಿ ವಿಷ್ಣುವರ್ಧನ್ ಚಿಕ್ಕ ಹುಡುಗನ ಪಾರ್ಟ್ ಇತ್ತು, ಅದು ಮುಯಿಗೆ ಮುಯಿ ಅಂತ ಒಂದು ಸಿನಿಮಾ ತೆಗಿತಾ ಇದ್ರು ಅವಾಗ. ಅದರಲ್ಲಿ ಶ್ರೀನಾಥ್ ಅವರು, ವಿಷ್ಣುವರ್ಧನ್ನು ಮತ್ತು ಇವರು ಎಡಕಲ್ಗುಡ್ಡ ಚಂದ್ರಶೇಖರ್ ಅವರು ಮಾಡಿದರು, ಮೂರು ಜನ ಇರೋ. ಆ ಮೂರು ಜನ ಯಂಗ್ಸ್ಟರ್ಸಲ್ಲಿ ಹುಡುಗರ ಪಾರ್ಟಿ ಇತ್ತಂತೆ. ಅದರಲ್ಲಿ ನಾನು ಮಾಡಿಸ್ಬಿಡ್ತಿದ್ದೆ, ಹುಡುಗ ಚೆನ್ನಾಗವನೇ ಅಂದ್ಬಿಟ್ಟು ಹೇಳಿದ್ರು. ಇರಲಿ ಬಿಡು ಪರವಾಗಿಲ್ಲ, ನೆಕ್ಸ್ಟು ಇನ್ನೊಂದು 15 ದಿವಸದಲ್ಲಿ ಒಂದು ಮಂಜುಳನ್ನ ಶ್ರೀನಾಥ್ ಹಾಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಸವತಿ ಏನೇರಳು ಅಂತ, ಅದರಲ್ಲಿ ಒಂದು ಮಂಜುಳು ಒಂದು ತಮ್ಮನ ಕ್ಯಾರೆಕ್ಟರ್ ಐತೆ, ಕೊಡ್ತೀನಿ ಮಾಡಪ್ಪ ಅಂತ ಹೇಳಿದ್ರು. ಖುಷಿಯಾಯಿತು ನನಗೆ. ಅವತ್ತೇವರೆಗೆ ಹಂಗೆ ನಮಸ್ಕಾರ ಮಾಡಿಕೊಂಡು ಆಯ್ತು ಸರ್ ಅಂತ ಹೇಳಿದೆ. ಅವರು ಇಂಥ ದಿವಸ ಬಾಪ ನಮ್ಮ ಮನೆಗೆ ಅಂತೇಳಿದರು, ಅವ್ರ ಮನೆ ರಾಜನಗರ ಫಸ್ಟ್ ಬ್ಲಾಕಲ್ಲಿತ್ತು. ಸೊ ಅವ್ರ ಮನೆಗೆ ನಾವು ಒಂದು ಯಾವತ್ತು ಹೇಳಿದ್ರು ಅವತ್ತು ಹೋದೆ. ಹೋದಾಗ ಅವರು ಹಿಂಗೆ ಮೈಸೂರಲ್ಲಿ ಶೂಟಿಂಗಪ್ಪ, ಸೊ ಇಂಥ ಕಡೆ ಬಂದ್ಬಿಡು ನೀನು ಅಂತ ಹೇಳಿಬಿಟ್ಟು ಇದು ಮಾಡಿದ್ರು, ಡೇಟ್ಸ್ ಎಲ್ಲ ಕೊಟ್ಟರು. ಆಯಿತು ಸರ್ ನಾನು ಬರ್ತೀನಿ ಅಂದ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಬರ್ತಾಯಿದ್ದೆ. ಅವ್ರು ಕರೆದ್ರೆ ಯಾಕೆ ಹೋಗ್ತಾಯಿದ್ಯಾ ಅಂತ ಕೇಳಿದ್ರು. ನೀನು ಆಯ್ತಲ್ಲ ನೀವು ಹೇಳಿದ್ರಿ, ಡೇಟ್ಸ್ ಕೊಟ್ಟರಿ, ಇಂಥ ಜಾಗ ಬನ್ನಿ ಅಂತ ಹೇಳಿದ್ರಿ ಅಂತ ಎಲ್ಲ ಹೇಳಿದ್ರಲ್ಲ ಸರ್, ಆಯ್ತು ನಾವು ಹೊರಡ್ತೀನಿ ಅಂದೆ. ಮತ್ತು ಮೈಸೂರಿಗೆ ಹೆಂಗೆ ಬರ್ತೀಯ ನೀನು, ಬರ್ತೀವಿಡಿ ಬಸ್ಸಲ್ಲಿ ಅಂದೆ. ಏನು ಕಾಸು ನಿಂದು ಜೋಬಿಂದ ದುಡ್ಡು ಹಾಕ್ತೀಯಾ, ಬೇಡ ತಗೋ ಅಂದ್ಬಿಟ್ಟು ಆವತ್ತಿನ ಕಾಲಕ್ಕೆ ನಾನು ಹೇಳ್ತಿರೋದು ಯಾವಾಗ ಅಂದರೆ, ಇಟ್ಸ್ ಅರೌಂಡ್ 78 1978 500 ರೂಪಾಯಿ ನೋಟ್ ಕೊಟ್ಟರು. 500 ರೂಪಾಯಿ ದೊಡ್ಡ ಅಮೌಂಟ್ ಆವತ್ತಿನ ದಿನ. ಸೊ ನಮಗೆ ಆಶ್ಚರ್ಯ, ಏನಪ್ಪ ಇದು 12 ರೂಪಾಯಿನೋ 6 ರೂಪಾಯಿನೋ ಬಸ್ ಚಾರ್ಜ್ ಅದು ಮೈಸೂರಿಗೆ, ಇವ್ರು ಇಷ್ಟೊಂದು ದುಡ್ಡು ಕೊಟ್ಬಿಡಲ್ಲ ಅಂತ. ಇರಲಿ ಬಿಡು, ಸಿನಿಮಾ ಅಂದರೆ ಇದೇ ಥರನೇ, ಆ ಒಂದು ಇದಿದೆ, ಗ್ಲೋರಿಫಿಕೇಷನ್ ಇರುತ್ತೆ ಮತ್ತು ಫ್ಯಾಂಟಸಿ ಇದೆ, ತುಂಬ ಫೇಮ್ ಇರುತ್ತೆ, ಒಳ್ಳೆ ದುಡ್ಡು ಮಾಡ್ಬೋದು, ಅದನ್ನೆಲ್ಲ ತುಂಬ ಜನ ಮಾತಾಡ್ತಿದ್ರಲ್ಲ, ಓ ಇದೇ ಥರನೇ ಇದು ಅಂದ್ಬಿಟ್ಟು ನನಗೂ ಖುಷಿ ಆಯಿತು. ಬಂದೆ, ಹೋದೆ, ಆಮೇಲೆ 8 ಡೇಟ್ಸ್ಗೆ ಹೋದೆ ಮೈಸೂರಲ್ಲಿ, ಮಂಜುಳನ ತಮ್ಮನ ಕ್ಯಾರೆಕ್ಟ್ರ್ ಮಾಡಿದೆ. ಸೊ ಮಾಡಿದ್ಮೇಲೆ ಅವರು ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದೆ ಅಂತ. ಸೊ ಅಲ್ಲಿ ಮುಗಿಸ್ಕೊಂಡು ಬಂದೆ. ಇಷ್ಟರಲ್ಲಿ ನಂದು ಏನು ಕತೆ ಅಂದರೆ, ಡೈಲಿ ಬೆಳಗ್ಗೆ ಜಲ್ದಿ ಇದೊಳ್ಳೋದು, ಜಲ್ದಿ ಇದೊಳ್ಳೋದು, ಸಿನಿಮಾ ಮಾಡಬೇಕಲ್ವಾ, ಇದೊಳ್ಳೋದು ಜಲ್ದಿ. ನಮ್ಮ ಮನೆಯಿಂದ ಒಂದು 3-4 ಕಿಲೋಮೀಟರ್ಸು ಜಾಗ್ ಮಾಡ್ಕೊಂಡು ಹೋಗೋದು, ಮಾಡ್ಕೊಂಡು ಹೋಗಿ ಅಲ್ಲಿ ಕರಾಟೆ ಕ್ಲಾಸ್, ನಮ್ಮ ವಿಜಯ್ ಅಂತ ಇದ್ದರು, ಅವರು ಸಿನಿಮಾದಲ್ಲಿ ನೋಡಿರ್ತೀರ ನೀವು, ಕರಾಟೆ ವಿಜಯ್ ಅಂತ, ಅವರು ಫೈಟ್ ಸ್ಟಂಟ್ ಮಾಸ್ಟ್ರಾಗೆಲ್ಲ ಕೆಲಸ ಮಾಡಿದ್ರು, ಪಾಪ ಅವರಿಗಿಲ್ಲ ತಿರೋಗಿದ್ದಾರೆ. ಸೊ ಅವ್ರ ಹತ್ರ ಕರಾಟೆ ಕಲ್ತ್ಕೊಂಡು ಈ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದೆ. ಒಂದು ಸರಿ ಪೇಪರಲ್ಲಿ ನಮ್ಮ ಕಸಿನ್ನು ಹಂಗೆ ದೊಂಬರಕೃಷ್ಣ ಸಿನಿಮಾ ಮಾಡ್ತಾಯಿದ್ದಾರೆ, ಸಿನಿಮಾಗೆ ಬಾಲ್ ನಟರುಗಳು ಬೇಕಾಗಿದ್ದಾರೆ ಅಂತ ಒಂದು ಆ್ಯಡ್ ಬಂದಿತ್ತು, ಹಿಂಗೆ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ ಅಂತ ಒಂದು ಆ್ಯಡ್ ಬಂದಿತ್ತು. ಸೊ ಅದನ್ನು ನೋಡಿಬಿಟ್ಟು, ನೋಡೋ ಹಿಂಗೆ ಇದೆ ಕಣೋ, ಏನು ಮಾಡೋಣ ಅಂದರು. ನಾನು ಆಯಿತು ಬೇಡ ಹೋಗೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಗಾಂಧಿನಗರಕ್ಕೆ ಬಂದ್ವಿ. ನಮ್ಮ HMK ಮೂರ್ತಿಯವರು, ಅವರು ಫಿಲಮ್ ಪ್ರೊಡ್ಯೂಸರು, ಒಳ್ಳೆಯ ಪ್ರೊಡ್ಯೂಸರು, ಸುಮಾರು ಪಿಕ್ಚರ್ಗಳು ಮಾಡಿದ್ದಾರೆ. ಸೊ ಅವ್ರ ಆಫೀಸ್ಗೆ ಹೋದ್ವಿ. ಅವ್ರ ಆಫೀಸ್ಗೆ ಹೋಗಿದ ತಕ್ಷಣ ನೋಡಿದ್ರು, ಚೆನ್ನಾಗಿದೆಯಪ್ಪ, ಒಳ್ಳೆಯದು. ಸೊ ಇಂಟರ್ವ್ಯೂ ಇರುತ್ತೆ, ಇಂಥ ದಿವಸ ನೀನು ಇಂಥ ಕಡೆ ಬಾಪ ಅಂತ ಹೇಳಿದ್ದಾನೆ. ಮಾರ್ಕೆಟಲ್ಲಿ ಕಣ್ಣಾಸ್ಪತ್ರೆ ಹತ್ರ ಮಧುವನ್ ಅಂತ ಹೋಟ್ಲಿದೆ, ಸೊ ಆ ಹೋಟ್ಲಲ್ಲಿ ಬಾ ನೀನು ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೋದೆ. ಅವತ್ತು ಸುಮಾರು ಜನ ಹುಡುಗರು ಬಂದಿದ್ದಾರೆ ಅಲ್ಲಿ ಇಂಟರ್ವ್ಯೂಗೆ, ಬಿಕಾಸ್ ಇದು ಬಂದಿದ್ದಾನೆ ದೊಂಬರಕೃಷ್ಣ ಅಂತ ಬಂದು ಸಿನಿಮಾ, ಈ ತಾಪು ವೆಂಕಟರಾಮ್ ಅವ್ರು ಬರ್ತಿದ್ದು ನಾವಲ್ಲು ಬನದಿ ಬಿರಿದ ಕುಸುಮ ಅಂತ ಒಂದು ನಾವೆಲ್ ಬರ್ತಿದ್ರು. ಆ ನಾವಲಲ್ಲಿ ಯಾವ ಥರ ಕಂಟೆಂಟ್ ಇತ್ತು ಅಂದರೆ, ಅವ್ರ ನಾವಲಲ್ಲಿ ಬರೆದಿರೋದು ಫಸ್ಟ್ ಆಫ್ ಇಂಟರ್ವಲ್ವರೆಗೂ ಅಂದರೆ ಅರ್ಧವರೆಗೂ ಹುಡುಗ, ಅದಾದಮೇಲೆ ಒಂದು ದೊಡ್ಡವನಾಗ್ತಾನೆ. ಆ ಒಂದು ಕಥೆಯಲ್ಲಿ ಬನದಿ ಬೀರಿದ ಕುಸುಮ ಕಥೆಯಲ್ಲಿ ಕೃಷ್ಣ ಅನ್ನೋ ಹುಡುಗ, ಅವನು ಹಂಗೆ ದೊಡ್ಡವನಾಗ್ತಾನೆ. ಅಲ್ಲಿವರೆಗೂ ಕ್ಯಾರೆಕ್ಟರ್ ಇದ್ದಿದ್ದು ಫಸ್ಟ್ ಹುಡುಗ ಇರ್ತಾನೆ, ಆಮೇಲೆ ದೊಡ್ಡವನಾಗ್ತಾನೆ. ಆ ಥರ ಒಂದು ಕಥೆನ ಇವರೇನು ಮಾಡಿದ್ರು, ಚಮಕಿ ಮೂರ್ತಿಯವರು ತೊಗೊಂಡು ಅದನ್ನು ಟೋಟಲಾಗಿ ಮಕ್ಕಳ ಸಿನಿಮಾನೇ ಮಾಡಬೇಡ, ಇವನು ದೊಡ್ಡವನಾಗೋದು ಬೇಡ, ಟೋಟಲಾಗಿ ಬಿಗಿನಿಂಗ್ ಟು ಎಂಡು ಇವನ ಮೇಲೇ ಕತೆ ತೊಗೊಂಡೋಗ್ಬೇಡ ಅಂದ್ಬಿಟ್ಟಿದ್ದಾನೆ. ಅವರು ದೊಂಬರಕೃಷ್ಣ ಅಂತ ಒಂದು ಸಿನಿಮಾ ತೆಗಿಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿದರು. ಸುಮಾರು ಜನ, ಒಂದು 100-100 ಜನ ಹುಡುಗರು ಬಂದಿದ್ದಾರೆ ಬಿಡಿಯಲ್ಲಿ, ಎಲ್ಲನೂ ಮಾಡಬೇಕು, ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರೆಲ್ಲ ಬಂದಿದ್ದರು. ಸೊ ಅದರಲ್ಲಿ ನನ್ನ ಒಂದು ಸರದಿ ಬಂತು, ಇಂಟರ್ವ್ಯೂ ಮಾಡೋ ಸರದಿ. ಸೊ ಹೋದೆ ಅಲ್ಲಿ, ನಮ್ಮ ಹಿರಿಯರಾದಂಥ ಗ್ರೇಟ್ ಕರೀಂ ಖಾನ್ರು, ಕರೀಂ ಖಾನ್ರು ಅದರಲ್ಲಿ ಅವರು ಸಾಹಿತ್ಯ ಮತ್ತು ಸಂಭಾಷಣೆ ಎಲ್ಲ ಬರೆದಿದ್ರು ಆ ಪಿಕ್ಚರ್ಗೆ.
ದಂಬರಕೃಷ್ಣ ಸಿನಿಮಾಗೆ. ಸೊ ಅವರಿದ್ದರು. ಸೊ ಒಂದು ಸುಮಾರು ಒಂದು 7-8 ಜನ ಒಳಗಡೆ ಇದ್ದರು, ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಸುಮಾರು ಜನ ಸ್ಟಿಲ್ ಫೋಟೋಗ್ರಾಫರು ಅವರೆಲ್ಲ ಇದ್ದರು. ಸೊ ನನ್ನ ಒಂದು ಸರದಿ ಬಂದಾಗ ನಾನು ಹೋದೆ, ಅವರು ಏನು ಮಾಡ್ಚೆ ಮಾಡಪ್ಪ ಅಂತ ಹೇಳಿದ್ರು. ನನಗೆ ಬಂದಿದ್ದು ಏನೇನು ಮಾಡಿದೆ, ಏನೇನು ಮಾಡ್ತೀನಿ ಅಂದ್ಬಿಟ್ಟು ನಾನು ಸತ್ಯ ಹರಿಶ್ಚಂದ್ರ ಒಂದು ಸ್ವಲ್ಪ ಇದು ಡೈಲಾಗ್ಗಳು, ಯಾವುದೋ ಫ್ಯಾನ್ಸಿ ಶೋ ಇದು ಡೈಲಾಗ್ಸ್ಗಳೆಲ್ಲ ಮಾಡಿದೆ. ಆಮೇಲೆ ಕರಾಟೆ ಸ್ಟೈಲ್ಸ್ಗಳು ಅದು ಇದೆಲ್ಲ ಮಾಡಿ ತೋರಿಸ್ದೆ. ವೆರಿ ಗುಡಪ್ಪ, ಚೆನ್ನಾಗಿ ಮಾಡ್ತೀನಿ ನೀನು, ಓಕೆ ಅಂತ ಹೇಳಿದ್ರು. ಆವಾಗ ನಂದು ಹೆಂಗೆ ಅಂದರೆ, ಈಗ ಆಗಿನ ಕಾಲದಲ್ಲಿ ಸ್ಟೈಲು ಇಪ್ಪಿ ಸ್ಟೈಲ್ ಅಂತ ಹೇಳೋರು, ಹೇರ್ ಸ್ಟೈಲ್ನ ಕೂದಲು ಬಿಟ್ಟರು ಹಿಂಗೆ ಕಣ್ಣೇ ಕಾಣಿಸ್ಬಾರ್ದು, ಬರೀ ಕೂದಲೇ ಕಾಣಿಸ್ತಿರ್ಬೇಕು. ಆ ಕೂದಲು ಮಧ್ಯೆ ನಾವು ನೋಡೋದು, ಆ ಥರ ಒಂದು ಇದಿತ್ತು, ಕ್ರೇಜ್ ಇತ್ತು ಅವಾಗ. ಸೊ ಆ ಥರ ಕೂದಲು ಬಿಟ್ಟಿದ್ದೆ ನಾನು ಇಪ್ಪಿ. ಎಲ್ಲ ನನ್ನ ಸ್ಕೂಲಲ್ಲಿ ಹೋದರೆ ಇಪ್ಪಿ ಇಪ್ಪಿ ಬಂದ ನೋಡೋ, ಇಪ್ಪಿ ಬಂದ ನೋಡೋ, ಆ ಥರದ್ದೊಂದು ಇತ್ತು. ಸೊ ನಾನು ಹಂಗೆ ನಿಂತಿದ್ದೆ ಅಲ್ಲಿ, ಅದು ಏನಂತ ಗೊತ್ತಿಲ್ಲ. ಅವರು ಶಿವರು ನಮ್ಮ ಕರೀಮ್ ಖಾನ್ ಅವರು ಒಬ್ಬ ಕೂದಲು ಮೇಲೆ ತಪ್ಪ ಅಂತ ಹೇಳಿದ್ರು. ಆಮೇಲೆ ಮೇಲೆ ತೆಗೆ ನಿಟ್ಕೊಂಡೆ, ಆಯಿತು ಓಕೆ. ಅವತ್ತು ಕಲಾವಿದ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನು ರೀ, ಕಲಾವಿದನ ಹಣೆ ಕಾಣಿಸ್ಬೇಕು. ಅವ್ರು ಹೇಳಿದ್ ನೋಡಿ ಒಳ್ಳೆ ಮಾತು ಹೆಂಗೆ ಹೇಳಿದ್ರು. ಅವತ್ತಿನ ದಿನವೇ ನನಗೆ ಅವತ್ತೇ ಸ್ಟಾರ್ಟ್, ನನಗೆ ಎಲ್ಲ ಲೆಸನ್ಗಳು ಸ್ಟಾರ್ಟ್ ಆಗೋಯ್ತು. ಕರೀಮ್ ಖಾನ್ರು ಹೇಳಿದ್ದು, ಒಬ್ಬ ಕಲಾವಿದ ಅಂದರೆ ಅವನು ಮುಖ ಫುಲ್ ಕಾಣಿಸ್ಬೇಕು, ಹಣೆ ಕಾಣಿಸ್ಬೇಕು. ಯಾಕೆಂದರೆ ಅವನು ಎಕ್ಸ್ಪ್ರೆಷನ್ಸ್ ಕೊಟ್ಟಾಗ ಅವನ ಎಕ್ಸ್ಪ್ರೆಷನ್ಸ್ ಎಲ್ಲ ನಿನಗೆ ಆ ಒಂದು ರಿಂಕಲ್ಸ್ ಎಲ್ಲ ಬರುತ್ತವೆ ಆ ಹಣೆಯಲ್ಲಿ, ಆ ಫೀಲ್ ಎಲ್ಲ ಇನ್ನೂ ಇಂಪ್ರೆಸಿವ್ ಆಗಿ ನಿನಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಕಲಾವಿದ ಆದಂಗೆ ಸ್ವಲ್ಪ ಏರ್ಸ್ ಎಲ್ಲ ಮೇಲಿರಬೇಕು, ಹಣೆ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರು. ಓಕೆ ಸರ್ ಆಯಿತು, ಹಿಂಗೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದರಲ್ಲಿ ತುಂಬ ಸ್ವಲ್ಪ ಸ್ಟೆಂಟ್ಸ್ ಗಿಂಟ್ಸ್ ಎಲ್ಲ ಇತ್ತು ಅದರಲ್ಲಿ. ಎಲ್ಲ ಕಾಡು ಪ್ರಾಣಿಗಳ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕು, ಆನೆ ಜೊತೆ ಆ್ಯಕ್ಟ್ ಮಾಡಬೇಕು, ಚಿರತೆ ಜೊತೆ ಆ್ಯಕ್ಟ್ ಮಾಡಬೇಕು, ಹಾವು, ಮುಂಗ್ಸಿ, ಉಡ, ನಾಯಿ, ಕೋತಿ, ಈ ಥರ ಎಲ್ಲ ಥರ ಪ್ರಾಣಿಗಳು. ಹೆಂಗಂದರೆ ಆ ಕ್ಯಾರೆಕ್ಟ್ರಲ್ಲಿ ದೊಂಬರಕೃಷ್ಣ ಸಿನಿಮಾದಲ್ಲಿ ಅವನು ಹುಡುಗ ಕೃಷ್ಣ ಅನ್ನೋನು ದೊಡ್ಡ ಶ್ರೀಮಂತನ ಮಗ, ದೊಡ್ಡ ಶ್ರೀಮಂತನ ಮಗ. ಅವನ ಮನೆಯಲ್ಲೇ ಒಂದು ಝೂ ಇಟ್ಬಿಟ್ಟಿರ್ತಾನೆ, ಎಲ್ಲ ಥರ ಪ್ರಾಣಿನ ಮನೇಲಿ ಸಾಕಿರ್ತಾನೆ. ಅವ ಆ ಥರ ಕ್ರೇಜು, ಮನೆ ಹೋಗೋದು, ಕಾಡಿಗೆ ಹೋಗೋದು, ಕೋತಿ ಇದ್ರೆ ಕೋತಿನ ಹಿಡ್ಕೊಂಬರೋದು, ಮೊಲ ಸಿಕ್ಕರೆ ಮೊಲ ಹಿಡ್ಕೊಂಬರೋದು, ಆ ಥರ ಒಂದು ಕಂಟೆಂಟು. ಸೊ ಮನೆಯಲ್ಲೇ ಝೂ, ದೊಡ್ಡ ರಿಚ್ ಫ್ಯಾಮಿಲಿ, ಆ ಥರ ಒಂದು ಮಲ್ನಾಡ್ಸ್ ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕತೆ ಮಾಡಿದ್ದು. ಸೊ ನಾನು ಅಲ್ಲಿ ಹೋದೆ, ಆಯಿತು ನೋಡಪ್ಪ ನಿನ್ನೆಲ್ಲ ಬಾಡಿ ಗಿಡಿ ಎಲ್ಲ ಚೆನ್ನಾಗಿರಬೇಕು, ಫೈಟ್ ಶೀಟ್ಸ್ ಎಲ್ಲ ಐತೆ, ಶರ್ಟ್ ಬಿಚ್ಚು, ಶರ್ಟ್ ನೋಡೋಣ ಹೆಂಗಿದೆ ನೀನು ಬಾಡಿ ನೋಡಬೇಕು ಅಂದು. ಆಯ್ತು ಸರ್ ಅಂದ್ಬಿಟ್ಟು ಶರ್ಟ್ ಬಿಚ್ಚು ನಿಂತ್ಕೊಂಡೆ. ಅಲ್ಲ ಸರ್ ಪ್ಯಾಂಟ್ ಬಿಚ್ಚು ಅಂತ, ಇನ್ಯಾರೋ ಒಬ್ಬರು ಪ್ಯಾಂಟ್ ಬಿಚ್ಚಪ್ಪ ನೋಡೋಣ ಅಂದ್ರು ಪ್ಯಾಂಟ್ ಬಿಚ್ಚದೆ. ಹಂಗೆ ನಡಿ ಹಿಂಗೆ ನಡಿ ಅಂತೆಲ್ಲ ವಾಕ್ ಮಾಡಿಸಿದ್ರು ನನಗೆ. ಆಗಿನ ಕಾಲದಲ್ಲಿ ಒಂಥರ ಕ್ಯಾಟ್ ವಾಕ್ ಎಲ್ಲ ಮಾಡಿಸ್ಬಿಟ್ರು. ಇರಲಿ, ನಮಗೂ ಹೊಸದಲ್ವಾ, ಏನೋ ಒಂದು ನಮಗೂ ಕ್ಯೂರಿಯಾಸಿಟಿ, ಸಿನಿಮಾದಲ್ಲಿ ಬಂದಿದ್ದೀನಿ ಏನೂ ಗೊತ್ತಿಲ್ಲದೆ ಒಂದು ಡ್ರಾಮಾದಲ್ಲಿ ಮಾಡಿಬಿಟ್ಟೆ, ಒಳ್ಳೆ ಹೆಸರು ತೊಗೊಂಡೆ, ನಾನು ಇಮ್ಮಿಡಿಯೇಟಾಗಿ ಒಂದು ಸಿನಿಮಾದಲ್ಲೂ ಮಾಡಿಬಿಟ್ಟೆ, ಸವತಿ ಏನಳು ಸಿನಿಮಾದಲ್ಲಿ. ಈಗೇನೋ ಒಂದು ಹೀರೋ ಆಗಿ ಸಿಗುತ್ತಾ ನೋಡೋಣ, ಸಿಗ್ಬೋದು ಅನ್ನೋ ಉದ್ದ ಆ ಒಂದು ಕಾನ್ಫಿಡೆನ್ಸ್ ಅಲ್ಲೇ ಬಂದೆ. ಇವಾಗ ಸೆಲೆಕ್ಟೆಡ್ ಅಂದ್ಬಿಟ್ರು ಅಲ್ಲೇ. ಸೊ ಆ ಸಿನಿಮಾಗೆ ಸೆಲೆಕ್ಟ್ ಆದಮೇಲೆ ಏನಾಯಿತು, ನನಗೆ 6 ತಿಂಗಳು ಟ್ರೈನಿಂಗ್ ಕೊಟ್ಟರು. ನಮ್ಮ ಗಣೇಶ್ ಮಾರುತಿ ವ್ಯಾಯಾಮಶಾಲಾ ಅಂತ ಶಿದ್ರಲ್ಲಿದೆ, ಗಾಂಧಿ ಬಜಾರ್ ಆದಮೇಲೆ ಇದೆ, ಅಲ್ಲಿ ದೊಡ್ಡ ಫೇಮಸ್ ಅದು ವ್ಯಾಯಾಮಶಾಲಾ ಗರಡಿ. ಸೊ ಅವರು ಅದ್ರ ಮಾಲೀಕರು, ಅವರನ್ನು ಸಿನಿಮಾ ಟಚ್ ಇತ್ತು, ಇನ್ನೂ ಫೇಮಸ್ ಇದ್ದರು ಅವರು ಗಣೇಶ್ ಅಂತ. ಸೊ ಅಲ್ಲಿ ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರು. ಇಲ್ಲಿ ಇವನಿಗೆ ಕುಸ್ತಿ ಹೇಳ್ಕೊಡಿ, ಮತ್ತು ದೊಣ್ಣೆ ವರ್ಸೆ ಹೇಳ್ಕೊಡಿ, ಮತ್ತು ಕತ್ತಿ ವರ್ಸೆ, ಆಮೇಲೆ ಜಿಮ್ನಾಸ್ಟಿಕ್ಸ್ ಪಲ್ಟಿ ಹೊಡಿಯೋದು, ಬ್ಯಾಕ್ ಪಲ್ಟಿ ಹೊಡಿಯೋದು, ಪ್ರತಿಯೊಂದು ಏನು ಬರುತ್ತೆ ನಮ್ಮ. ಅದೇ ದೊಂಬರಕೃಷ್ಣ ಪಿಕ್ಚರ್ ಅಂದರೆ ದೊಂಬರಾಟ ಆಡೋ ಹುಡುಗ, ಅವನು ದೊಂಬರಾಟ ಆಡೋ ಹುಡುಗ, ಅದು ಕತೆ ಅದ್ರ ಮೇಲೆ ಹೋಗುತ್ತೆ. ದೊಂಬರಾಟ ಆಡೋ ಒಂದು ಕ್ಯಾಂಪು, ಆ ಒಂದು ಟೀಮು, ಆ ಟೀಮ್ ಮೇಲೆ ಕತೆ ಹೋಗುತ್ತೆ. ಅಲ್ಲಿ ನಾನೊಬ್ಬ ಹೀರೋ, ಮೈನು ದೊಂಬರಾಟ ಆಡಿ ಎಲ್ಲ ಥರದ್ದು ಎಂಟರ್ಟೈನ್ ಮಾಡಿಸಿ ಆ ಒಂದು ಕತೆನೇ ನನ್ನಿಂದನೇ ನಡಿಬೇಕು. ಆ ಒಂದು ದೊಂಬರಾಟ ಒಂದು ಏನಿದೆ ಅವ್ರದ್ದು ಟ್ರೂಪ್ ಟೀಮು, ಅದು ನನ್ನಿಂದನೇ ಹೈಲೈಟಾಗಿ ಹೋಗಬೇಕು, ಆ ಥರದ್ದೊಂದು ಕ್ಯಾರೆಕ್ಟ್ರ್ ನಂದು. ಅದಕ್ಕೆ ಇವರೇನು ಮಾಡಿದ್ರು, ಇಮ್ಮಿಡಿಯೇಟಾಗಿ ನನಗೆ ಸ್ವಿಮ್ಮಿಂಗ್ ಬರುತ್ತಾ ಅಂತ ಕೇಳಿದ್ರು, ಆರ್ಟ್ ಸೈಡಿಂಗ್ ಬರುತ್ತಾ ಅಂತ ಕೇಳಿದ್ರು, ಡ್ಯಾನ್ಸ್ ಬರುತ್ತಾ ಅಂದರು, ಪ್ರತಿಯೊಂದು ಕೇಳಿದ್ರು. ನಾನು ಏನೇನು ಬರುತ್ತೆ ಬರುತ್ತೆ ಅಂತ ಹೇಳಿದೆ. ಇನ್ನು ಬರೆದಿಲ್ದಿದ್ದೆಲ್ಲ 6 ತಿಂಗಳು ವಿತೌಟ್ ಒಂದು ಪೈಸ ನಂದು ಖರ್ಚಾಗಲೇ ಇಲ್ಲ. ಏನಂದರೆ ನಾನು ಇಲ್ಲಿಂದ ಟೈಮ್ ಮಾಡ್ಕೊಂಡು ಅಲ್ಲಿ ಹೋಗಿದ್ದು, ನನ್ನ ಜೊತೆಗೆ ನಮ್ಮ ಮಾವರು ಬಂದಿದ್ದು, ಕರ್ಕೊಂಡೋಗಿದ್ದು, ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿದ್ದು, ಟ್ರೈನ್ ಅಪ್ ಮಾಡಿದ್ದು, ಎಲ್ಲ ಹೋಗಿ ಬಂದಿದ್ದು ಅಷ್ಟೇ ಬಿಟ್ಟರೆ ಪ್ರತಿಯೊಂದು ಅವರೇ ಮಾಡಿಸ್ಕೊಟ್ರು ನಮಗೆ. ಆ ಟ್ರೈನಿಂಗ್ ಹೇಳ್ಸ್ಕೊಟ್ರು, ಕರಾಟೆ ಹೇಳ್ಸ್ಕೊಟ್ರು, ಆಮೇಲೆ ಸ್ವಿಮ್ಮಿಂಗು, ಅಂದರೆ ಅದರಲ್ಲಿ ಪ್ರವಾಹ ಎಲ್ಲ ಬರುತ್ತೆ. ಆ ಪ್ರವಾಹದಲ್ಲಿ ಬಂದಾಗ ಆ ಒಂದು ಕಾವೇರಿ ನದಿಯಲ್ಲಿ ಆ ಪ್ರವಾಹದಲ್ಲಿ ಈಜೊಡಿಬೇಕು, ಈಜೊಡೆದು ಬರಬೇಕು. ಆ ಥರದ್ದೆಲ್ಲ ಒಂದು ತುಂಬ ಕ್ರಿಟಿಕಲಾಗಿ ಸೀನ್ಸ್ಗಳೆಲ್ಲ ಇತ್ತು. ರಿಯಲ್ ಮಳೆಯಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ, ಅದು ಬಾರ್ಗಟ್ಟಲೆ ಮಳೆಯಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಆ ಥರದ್ದು ಒಂದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದಂಥ ಸಿನಿಮಾ, ಅದರಲ್ಲಿ ನನಗೆ ಸೆಲೆಕ್ಟ್ ಆದೆ. ಅದಕ್ಕೆ ಇವರು ಈ ಥರದ್ದೆಲ್ಲ ನನಗೆ ಟ್ರೈನ್ ಅಪ್ ಕೊಟ್ಟಿದ್ದಾನೆ, ಅದು ಮಾಡಿಸಿದ್ರು. ಸೊ ಆ ಸಿನಿಮಾದಲ್ಲಿ ನಾನು ನಾಯಕನಾಗಿ, ದೊಂಬರಕೃಷ್ಣ ಸಿನಿಮಾದಲ್ಲಿ ನಾನು ಮಾಸ್ಟರ್ ಸುರೇಶ್ ಆಗಿ ಎಂಟ್ರಿ ಆಗಿದ್ದು. ಸೊ ಅಲ್ಲಿ ಮಾಡಿದ್ಮೇಲೆ ನನಗೆ ಎಲ್ಲ ಥರ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಸಿನಿಮಾದಲ್ಲಿ ಏನು ಬೇಕಾದರೂ ನಾನು ಮಾಡ್ತೀನಿ, ಯಾಕೆಂದರೆ ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಈ ಮೊದಲನೇ ಸಿನಿಮಾದಲ್ಲೇ ಏನು ಬೇಕು, ಡ್ಯಾನ್ಸ್ ಬೇಕಾ, ಫೈಟ್ಸ್ ಬೇಕಾ, ಆ್ಯಕ್ಟಿಂಗು
ಸ್ಪೆಷಲ್ ಎಕ್ಸ್ಪ್ರೆಷನ್ಸು ಆ ಥರದ್ದೆಲ್ಲ ಕ್ಲೀನಾಗಿ ಚೆನ್ನಾಗಿ ಮಾಡಿಸಿದ್ದಾನೆ ಒಂದು ಕ್ಯಾರೆಕ್ಟ್ರಲ್ಲಿ. ನನಗೆಲ್ಲ ಹೇಳ್ಕೊಟ್ಟು ಮಾಡಿಸಿದ್ರು. ಅದಾದಮೇಲೆ ನೆಕ್ಸ್ಟು ನಮ್ಮ ಅಭಯನಾಡು ಅವ್ರದ್ದು ಸೀತಾರಾಮ ಸಿನಿಮಾ, ಶಂಕರ್ನಾಗ್ ಅವ್ರದ್ದು ಎರಡನೇ ಸಿನಿಮಾ. ಅವರು ಯಾವುದು ಒಂದಾನೊಂದು ಕಾಲದಲ್ಲಿ ಮುಗಿಸ್ಕೊಂಡು ಆಗ್ತಾನೆ. ಸೀತಾರಾಮು ಎರಡನೇ ಸಿನಿಮಾ ಮಾಡ್ತಾಯಿದ್ರು. ನಾನು ಹಂಗೆ ದೊಂಬರಕೃಷ್ಣ ಅದೇ ಟೈಮ್ ನಮ್ಮದು ಅವ್ರದ್ದು ಒಂದೇ ಟೈಮಲ್ಲಿ ನಾವು ಎಂಟ್ರಿ ಆಗಿದ್ದು, ಅವ್ರದ್ದು ಒಂದೇ ಟೈಮಲ್ಲಿ ರಿಲೀಸ್ ಆಯ್ತು ಪಿಕ್ಚರ್, ನಮ್ದು ರಿಲೀಸ್ ಆಯಿತು. ಹೇಳ್ಕೊಳ್ಳಿ ಸರ್. ಆ ಕೆಂಪು ಹಸಿರು ಬಳೆಕು ಎಷ್ಟು? ಒನ್ ಒನ್ ಡಸನ್ ಇದಾ? ಹಾಂ, ಚೆನ್ನಾಗಿ ಪ್ಯಾಕ್ ಮಾಡಿಬಿಡು. ಹಾಂ ಓಕೆ. ಹಾಂ ರೆಡಿ ಸರ್. ಎಷ್ಟಾಯ್ತಪ್ಪ? ಫೈವ್ ರುಪೀಸ್. ಫೈವ್? ಯಾರು ಸರ್ ಬಳೆ? ನಾನು ಮದುವೆ ಆಗೋ ಹುಡುಗಿಗೆ. ದೇವ್ರ ನಿಮ್ಮೂರ್ನ ಚೆನ್ನಾಗಿರ್ಲಿ ಸರ್. ಸೊ ಅದರಲ್ಲಿ ಒಂದು ಗ್ರೇಟ್ ವ್ಯಕ್ತಿ ಶಂಕರ್ನಾಗ್ ಅವ್ರ ಪರಿಚಯ ಆಯಿತು. ಸೊ ಅವರಿಂದನೂ ತುಂಬ ಕಲಿತೆ ಬಿಡಿ ನಾನು. ಅವರು ಮರ್ಕ್ಯುರಿ ಪರ್ಸನ್, ಮರ್ಕ್ಯುರಿ ಥರ ಅವರು ಒಂದು ನಿಮಿಷ ಅಲ್ಲೂ ಕೂತ್ಕೊತಾ ಇರಲಿಲ್ಲ. ಒಂಥರ ಮಲ್ಟಿ ಟಾಸ್ಕಿಂಗ್ ಮಾಡೋದು, ಸುಮ್ಮನೆ ಕುತ್ಕೊಂಡು ಬುಕ್ ಓದ್ತಾ ಇದ್ರು, ಎಲ್ಲ ನೋಡೋರು ಅಲ್ಲೇನು ಮಾಡ್ತಾರೆ ಎಲ್ಲೇನು ಮಾಡ್ತಾರೆ ಶೂಟಿಂಗ್ನಲ್ಲಿ ಏನು ಮಿಸ್ಟೇಕ್ ನಡೀತಾ ಇದೆ. ಆ ಥರದವರು ತುಂಬ ಅಲರ್ಟಾಗಿ ಆ್ಯಕ್ಟಿವ್ ಆಗಿ ಇದ್ದಂಥ ವ್ಯಕ್ತಿ. ಮತ್ತು ನಾನು ಒಬ್ಬ ಹೀರೋ ಅನ್ನೋ ಒಂದು ಹಮ್ ಗೌರವ ಇದು ಅಹಂಕಾರ ಏನು ಇಲ್ಲದೆ ಒಂಥರ ಡೌನ್ ಟು ಅರ್ತ್ ಪರ್ಸನ್ ಆಗಿ ಅವರು ಎಲ್ಲರ ಜೊತೆ ಯೂನಿಟ್ನಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಿ ಒಬ್ಬ ಲೈಟ್ ಮ್ಯಾನ್ಗಿಂತ ಕಡಿ ದರ್ಜೆ ಒಂಥರ ಅವರು ಇರ್ತಾ ಇದ್ದಲ್ಲಿ ಆ ವ್ಯಕ್ತಿ ಶಂಕರ್ನಾಗ್. ಅದನ್ನ ನಾವು ಅವರಿಂದ ಕಲ್ತ್ಕೊಂಡೆ. ಸೊ ನಾವು ಏನೇ ಆದ್ರೂ ಒಂದು ಆ್ಯಕ್ಟಿವ್ ಆಗಿರಬೇಕಪ್ಪ. ಯಾಕೆಂದರೆ ಅವರು ನಾವು ಶೂಟಿಂಗ್ ಹೋಗ್ಬೇಕಾದ್ರೆ ಒಂದು ಅಂಗಡಿ ಹತ್ರ ನಿಲ್ಲಿಸೋರು, ಗಾಡಿಯಲ್ಲಿ ಹೋಗ್ಬೇಕಾರೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಪೇಪರ್ಗಳೆಲ್ಲ ಪೇಪರ್ ಕೊಡಿ ಅನ್ನೋರು. ಎಷ್ಟು ಪೇಪರ್ ಇದೆ, ಕನ್ನಡ ಇಂಗ್ಲೀಷ್ ಎಷ್ಟು ಪೇಪರ್ ಇದೆ, ಎಷ್ಟು ಪೇಪರ್ ತಗೊಂಡು ಅಷ್ಟು ಪೇಪರ್ ಓದೋದು ಮನುಷ್ಯ. ಸೊ ಆ ಥರದ್ದು ಆ ಒಂದು ಓದೋದಿಗೆಲ್ಲ ಅವರಿಂದನೇ ಸ್ವಲ್ಪ ನೋಡ್ಕೊಂಡು ನಾವು ಫ್ರೀ ಆಗಿದ್ದಾಗ ಶೂಟಿಂಗ್ನಲ್ಲಿ ನಮ್ಮ ಕೆಲಸ ಇಲ್ಲದಾಗ ನಮ್ಮ ಶಾರ್ಟ್ ಇಲ್ಲದಾಗ ನಾವು ಏನೋ ಒಂದು ಎಂಗೇಜ್ ಆಗಿರಬೇಕು, ಪೇಪರಲ್ಲಿ ಓದ್ತಾ ಇರಬೇಕು ಅಂದ್ಬಿಟ್ಟು ಅದ ಅದನ್ನು ನಾನು ಫಾಲೋ ಮಾಡಿದೆ. ಟೇಕ್ ಆಫ್ ಚೆನ್ನಾಗಾಯ್ತು ನನಗೆ ದೊಂಬರಕೃಷ್ಣ ಆದಮೇಲೆ. ಶಂಕರ್ನಾಗ್ ಜೊತೆ ಸೀತಾರಾಮ ಶೂಟಿಂಗು, ಇದು ಉಡುಪಿಲಿ ಶೂಟಿಂಗು. ಸೊ ಅವತ್ತು ಉಡುಪಿಲಿ ನಾವು ಒಂದು ಹೋಟ್ಲಲ್ಲಿ ಇದ್ದೆ. ನಮ್ಮ ದೊಂಬರಕೃಷ್ಣ ಸಿನಿಮಾದಲ್ಲಿ ಮುಸ್ಲಿ ಕೃಷ್ಣಮೂರ್ತಿ ಸುಂದರಕೃಷ್ಣ ಸ್ವರಲ್ಲಿ ಆ್ಯಕ್ಟ್ ಮಾಡಿದರು, ಸೀತಾರಾಮಲ್ಲೂ ಸುಂದರಕೃಷ್ಣ ಸರ್ ಆ್ಯಕ್ಟ್ ಮಾಡ್ತಿದ್ರು. ಅಲ್ಲಿ ಅವರು ಇದ್ದರು, ನಾನು ಇದ್ದೆ. ಸೊ ಶಂಕರ್ನಾಗ್ ಅವರು ಜೀಪ್ನಲ್ಲಿ ಬಂದರು, ಬಂದುಬಿಟ್ಟು ಅಲ್ಲಿ ಲೊಕೇಶನ್ಗೆ ಮೀನ್ ಹೋಟ್ಲ್ ಹತ್ರ ಬಂದರು. ಬಂದು ಹೇಳಿದ್ರು ಶಂಕರ್ನಾಗು ಮತ್ತು ಸುಂದರಕೃಷ್ಣಾಸ್ ಮಾತಾಡ್ತಿದ್ರು. ಸುಂದರಕೃಷ್ಣಾಸ್ ಅವ್ರು ನನ್ನ ಕರೆದ್ಬಿಟ್ಟು, ಏ ನೋಡಪ್ಪ ದೊಂಬರಕೃಷ್ಣ ಸುರೇಶ್ ಇವನೇ ಹೀರೋಗಿ ಮಾಡಿರೋದು, ಒಳ್ಳೆ ಆರ್ಟಿಸ್ಟ್ ಅಯ್ಯ ಅಂತೆಲ್ಲ ಬಿಲ್ಟಪ್ ಕೊಟ್ಬಿಟ್ರು. ಸೊ ಆಯ್ತು ಸರ್ ಓಕೆ ಓಕೆ ಅಂದ್ಬಿಟ್ಟು ಅವರು ಖುಷಿಯಾಗೋಯ್ತು ಶಂಕರ್ನಾಗ್ ಅವ್ರಿಗೆ. ಅವರು ಚಿಕ್ಕ ಹುಡುಗ ಅಲ್ವಾ, ಅವ್ನು ಒಳ್ಳೆ ಹುಡುಗ ಅಂದ್ಬಿಟ್ಟು ಎಲ್ಲ ಅಪ್ರಿಷಿಯೇಟ್ ಮಾಡಿ ಹೋದರು. ಅಲ್ಲೇ ಆ್ಯಕ್ಟ್ ಮಾಡಿದೆ. ತೆಲುಗಲ್ಲೇ ನಾವು ರೀಮೇಕ್ ಮಾಡೋಣ ಅಂದ್ಬಿಟ್ಟಿದ್ದಾನೆ, ಅದನ್ನು ತೆಲುಗಲ್ಲಿ ರೀಮೇಕ್ ಮಾಡು. ಸೊ ರೀಮೇಕ್ ಮಾಡ್ಬೇಕಾದ್ರೇನಾಯಿತು, ನನ್ನನ್ನು ಮತ್ತು ಶಂಕರ್ನಾಗ್ನ ಕ್ಯಾರೆಕ್ಟ್ರ್ ಮಾಡಲಿಕ್ಕೆ ತೊಗೊಂಡ್ರು. ಇದು ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ, ಇದು ಶಂಕರ್ನಾಗ್ ಅವರು ಒಂದು ತೆಲುಗು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ಸೀತಾರಾಮುಡೈತಿ ಅಂತ ಸಾರ್ಥಿ ಸ್ಟುಡಿಯೋಸ್, ನಮ್ಮ ಹೈದರಾಬಾದಲ್ಲಿ ಏನಿದೆ ಸಾರ್ಥಿ ಸ್ಟುಡಿಯೋಸ್ ಅಂತ ಇದೆ, ದೊಡ್ಡ ಸ್ಟುಡಿಯೋ. ಅದು ಓನರ್ ಶಶಿಭೂಷಣ್ ಅಂತ. ಸೊ ಅವರು ಒಳ್ಳೆ ಪ್ರೊಡ್ಯೂಸರು, ಸುಮಾರು ಬೇಜಾನ್ ಸಿನಿಮಾಗಳು ಮಾಡಿದ್ದಾರೆ. ಸೊ ಆ ಸಿನಿಮಾ ತೆಗೆದ್ರು ಶಂಕರ್ನಾಗ್ ಹಾಕ್ಕೊಂಡು. ಅದರಲ್ಲಿ ಕನ್ನಡದಲ್ಲಿ ಮಾಡಿರೋರು ಶಂಕರ್ನಾಗು ಮತ್ತು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನಾನು ಹೋಗಿ ಅಲ್ಲಿ ಆ್ಯಕ್ಟ್ ಮಾಡಿದೆ. ಸೊ ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಅಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸೆಟಲ್ಲಿ ಸಾಂಗ್ ಶೂಟಿಂಗ್ ನಡೀತಾ ಇತ್ತು. ಸೊ ಅಲ್ಲಿ ಸಾಂಗ್ ಹಾಕಿದಾಗೆಲ್ಲ ನಾನು ಒಂದು ಯಾವುದೋ ಒಂದು ಫ್ಲೋರಲ್ಲಿ ಮೂಲೆಯಲ್ಲಿ ನಾನು ಪಾಡಿಗೆ ನಾನು ಆ ಮ್ಯೂಸಿಕ್ ತಕ್ಕಾದಂಗೆ ಡ್ಯಾನ್ಸ್ ಮಾಡ್ತಾ ಇರಿವೆ. ಸೊ ಅಲ್ಲಿ ಸೀತಾರಾಮ ಸಿನಿಮಾದಲ್ಲಿ ನಾಲ್ಕು ಜನ ಮೈನ್ ವಿಲನ್ಸ್ಗಳು. ಆ ವಿಲನ್ಸಲ್ಲಿ ಒಬ್ಬರು ಪ್ರಭಾಕರ್ ರೆಡ್ಡಿ ಅಂತ, ಈಸ್ ಎ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತು ರೈಟರ್ ಎಲ್ಲ ಥರದವರು. ಆಗಿನ ಕಾಲದ ನಮ್ಮ ಎನ್ ಟಿ ರಾಮರಾವ್ ಜೊತೆ ಎಲ್ಲ ಅವರು ಮೈನ್ ವಿಲನ್ ಆಗಿ ಎಲ್ಲ ಅವ್ರ ಸಿನಿಮಾಗಳಲ್ಲಿ ಮಾಡಿರೋದು. ಪ್ರಭಾಕರ್ ರೆಡ್ಡಿ ಅಂತ ಮೈನ್ ವಿಲನ್. ಸೊ ಅವರು ರೆಗ್ಯುಲರಾಗಿ ಅವ್ರ ಒಂದು ಓನ್ ಪ್ರೊಡಕ್ಷನ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರದ್ದು ಒಂದು ಸಿನಿಮಾ ನೆಕ್ಸ್ಟ್ ಮಂತಲ್ಲಿ ಒಂದು ಸ್ಟಾರ್ಟ್ ಆಗಬೇಕಿತ್ತು. ಸೊ ಅದರಲ್ಲಿ ಒಂದು ಹುಡುಗ ಬೇಕಾಗಿತ್ತು ಅವ್ರಿಗೆ. ಸೊ ಅವ್ರೇನು ಮಾಡಿದ್ರು ಕೇಳಿದ್ರು, ಯಾರು ಯಾವ ಹುಡುಗ ಅವನು ಹಂಗೆಲ್ಲ ಡ್ಯಾನ್ಸ್ ಮಾಡ್ತಾನೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳೋರಲ್ಲಿ ಯಾರು ಸ್ಟ್ಯಾಂಡ್ ಡೈರೆಕ್ಟ್ರ್ ಅಸೋಸಿಯೇಟ್ ಹುಡುಗ ಬೆಂಗಳೂರಿನ ಸರ್, ಅವ್ನು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದ, ಇದು ಒರಿಜಿನಲಲ್ಲಿ ಅವನೇ ಮಾಡಿದ್ದ, ಇದರಲ್ಲೂ ಅವನೇ ಮಾಡಲಿದ್ದ ಕರೆಸಿದ್ದೀವಿ, ಕರಿ 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 ಅಂತ ಹೇಳಿದ್ರು. ಕರೆದ್ರು, ನಾನು ಹೋದೆ, ಏನಪ್ಪ ಇವರು ಏನು ಅಂತೆಲ್ಲ ವಿಚಾರಿಸಿದ್ರು. ಏನೇನು ಬರುತ್ತೆ ನಿಂಗೆ ಮಾಡಿ ತೋರಿಸಿದ್ರು, ಮಾಮೂಲಿ ಅಲ್ಲಿ ದೊಂಬರಕೃಷ್ಣ ಇಂಟರ್ವ್ಯೂನಲ್ಲಿ ಏನೇನು ಮಾಡಿದೆ ಎಲ್ಲ ಮಾಡಿ ತೋರಿಸ್ದೆ ಇಲ್ಲಿ. ಓ ವೆರಿ ಗುಡ್ ಅಪ್ಪ, ವೆರಿ ಗುಡ್ ವೆರಿ ಗುಡ್, ನಾನು ಹೇಳ್ತೀನಿ ನಿನಗೆ ಒಂದು ಸಿನಿಮಾ ಐತೆ ಅದರಲ್ಲಿ ಮಾಡಬೇಕು ನೀನು ಅಂತ ಹೇಳಿದ್ರು. ಆಯಿತು ಸರ್ ಅಂತ ಹೇಳಿದೆ. ಅದಾದಮೇಲೆ ಒಂದು 15-20 ದಿವಸ ಆದಮೇಲೆ ಮನೆಗೆ ಬಂದರು, ಅಡ್ರೆಸ್ ಎಲ್ಲ ಕೊಟ್ಟಿದ್ದೆ. ಮನೆಗೆ ಬಂದರು, ಆ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಕ್ಯಾರೆಕ್ಟ್ರ್ ಕೊಟ್ಟರು, ಧರ್ಮಚಕ್ರಮ್ ಅಂತ ತೆಲುಗು ಪಿಕ್ಚರು. ಅದರಲ್ಲಿ ನಮ್ಮ ಶೋಭನ್ ಬಾಬು ಅವರು ಹೀರೋ, ಜಯಪ್ರದ ಹೀರೋಯಿನ್ನು. ಅದರಲ್ಲಿ ಜಯಪ್ರದ ತಮ್ಮನ ಕ್ಯಾರೆಕ್ಟ್ರ್ ಕೊಟ್ಟರು, ಅಲ್ಲಿ ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದೆ. ಅದರಲ್ಲಿ ಮೋಹನ್ ಬಾಬು ಬಂದು ವಿಲನ್ನು, ಆಗ ಇನ್ನೂ ಅವರು ಅವರು ಹೊಸಬರು ಆಗ ಬಂದಿದ್ದರು, 4-5 ವರ್ಷ ಆಗಿತ್ತೇನೋ.
ಅವರು ಅದರಲ್ಲಿ ಮೈನ್ ವಿಲನ್ ಎಲ್ಲ ಮಾಡಿದ್ರು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಅಂದ್ರೆ ಇದು ತಮಿಳ್ನಾಡು ಆಂಧ್ರ ಪ್ರದೇಶ ಎಲ್ಲ ಕಡೆ ಶೂಟಿಂಗು ಚೆನ್ನೈಯಲ್ಲಿ ಶೂಟಿಂಗ್ ಇತ್ತು. ಸೊ ತುಂಬ ಚೆನ್ನಾಗಿ ಆಯಿತು. ಅಲ್ಲಿ ನನ್ನ ಒಂದು ಬಾಲ್ಯ ಒಂದು ಏನು ಜೀವನ ಇತ್ತು, ಕಲಾವಿದನಾಗಿ ಬಾಲ್ಯ ನಟನಾಗಿ ಮಾಸ್ಟರ್ ಸುರೇಶ್ ಆಗಿ ಚೆನ್ನಾಗೇ ನಡ್ಕೊಂಬಂತು. ಸೀತಾರಾಮು, ಮುಗನಸೆಡು, ಪಾಯಿಂಟ್ ಪರಿಮಳ, ರುಸ್ತುಂ ಜೋಡಿ, ಸ್ನೇಹಿತರ ಸವಾಲು, ಅಂದದಾರ ಮನೆ, ಸ್ವಾಮಿಯ ಶರಣ, ಮಯ್ಯಪ್ಪ, ಸುಮಾರು ಸಿನಿಮಾಗಳಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಕನ್ನಡ, ತೆಲುಗು ಆ್ಯಂಡ್ ತಮಿಳ್ ಸಿನಿಮಾಗಳಲ್ಲಿ ಮಾಡಿದೆ. ನಾನು ಕೂಲಿ ಮಾಡಿಸಿರೋ ಈ ಹಣ ಇಂಥ ಒಳ್ಳೆ ಕೆಲಸ ಬರ್ತಿದ್ದೆ ಅಂತ ತಿಳ್ಕೊಂಡ್ರಿ ಇಲ್ಲ.